ಮುಂದಿನ ಕ್ಷೇತ್ರ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಭಾರಿ ಕುತೂಹಲ ಇರತಕ್ಕಂತ ಕ್ಷೇತ್ರ, ಯಾಕಂದ್ರೆ ಇದು ಯಾವ ಪಕ್ಷಕ್ಕೂ ಗಟ್ಟಿಯಾಗಿ ಉಳ್ಕೊಂಡಿಲ್ಲ. 8 ಕಟ್ಟ ಸುಬ್ರಮಣ್ಯ ನಾಡು, 13 ಅವರ ಪಿ ಎ ಜಗದೀಶ್, ತೀರ್ಕೊಂಡಾಗ ಬೈಲೆಕ್ಷನ್ ನಾರಾಯಣ ಸ್ವಾಮಿ. ಆ ಮೂರು ಚುನಾವಣೆ ಬಿಜೆಪಿಗೆ ಇದ್ದರೆ ಒಂದೇ ಒಂದು ಚುನಾವಣೆಯನ್ನ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಮತ್ತೆ ಇಲ್ಲಿ ಕಟ್ಟ ಸುಬ್ರಮಣ್ಯ ನಾಡು ಬಿಜೆಪಿಯಿಂದ, ಕಾಂಗ್ರೆಸ್ ಇಂದ ಬೈರತಿ ಸುರೇಶ್, ಜೆಡಿಎಸ್ ಇಂದ ಮೊಯ್ದ್ ಅಲ್ತಾಫ್ ಕಂಟೆಸ್ಟ್ ಮಾಡ್ತಾವ್ರೆ, ಎಪಿ ಇಂದ ಮಂಜುನಾಥ್ ನಾಯ್ಡು ಇದ್ ಮಾಡ್ತಾ ಇದಾರೆ. ಮನೆ ಮನೆಗೂ ಎಲ್ಇಡಿ ಟಿವಿ ಯಾವ್ದು ಕೊಡ್ತಾವ್ರೆ, ಫ್ರೀಯಾಗಿ ಹಂಚುತ್ತವ್ರೆ ಬೈರತಿ ಸುರೇಶ್. ಕಟ್ಟ ಸುಬ್ರಮಣ್ಯ ನಾಡು ಶಿವಾಜಿನಗರದಲ್ಲೇ ಚುನಾವಣೆ ಮಾಡಿದಂತವ್ರು. ಎರಡನೇದು ಬೈರತಿ ಸುರೇಶ್ ಬಹಿರಂಗವಾಗಿ ಸಿದ್ದರಾಮಯ್ಯ ಸಿಎಂ ಆಗ್ಬೇಕು, ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅಂತ ಇರ್ತಕ್ಕಂಥದ್ದು. ಒಕ್ಕಲಿಗ ಸಮುದಾಯ ಇವ್ರ ವಿರುದ್ಧ ತಿರುಗ್ಬೀಳೋ ಸಾಧ್ಯತೆ ದಟ್ಟವಾಗಿದೆ. ಯಾಕೆ ಅಂತಂದ್ರೆ ನಿಮ್ಗೆ ಸಂಜಯ್ ನಗರ, ರಾಧಾಕೃಷ್ಣ ವಾರ್ಡಿಲೆಲ್ಲ ಬಂದಂಗೆ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ಇವರು ಸಿದ್ದರಾಮಯ್ಯ ಟೀಮ್ ಅಲ್ಲೇ ಇರೋರಲ್ಲ, ಡಿ ಕೆ ಶಿವಕುಮಾರ್ ಇವ್ರಿಗೆ ಉಲ್ಟಾ ಮಾಡೋ ಸಾಧ್ಯತೆ ಇರ್ತಾರೆ. ಯಾಕೆ ಅಂತಂದ್ರೆ ಹೇಳಂಗಿಲ್ಲ ಇವರೆಲ್ಲ, ಒಂದ್ ಗ್ಯಾಂಗ್ ಇದೆಯಲ್ಲ, ಸಿದ್ದರಾಮಯ್ಯ ನಿಂಗೆ ಗೆದ್ದು ಬಂದು ಒಳಗಡೆ ತಾನು ಹೇಳಿದ್ರದು ಅಂತ ಒಂದು ಟೀಮ್ ಎಗೇನೆಸ್ಟ್ ಕಾಂಗ್ರೆಸ್ ಅಲ್ಲೇ ಕೆಲಸ ಮಾಡ್ತಿದೆ, ಬೈರತಿ ಸುರೇಶ್ ಎಗೇನೆಸ್ಟ್ ಕೆಲಸ ಮಾಡ್ತಿದೆ. ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೇನು ಈತ ಬೇರೆಯವರಾದ್ರೂ ಓಕೆ, ಈ ಬೈರತಿ ಸುರೇಶ್ ಅತಿಯಾಗಿ ನಾನು ಕುರುಬ 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 ಅನ್ನೋದನ್ನ ಫೋಕಸ್ ಮಾಡ್ಕೊತಾವ್ರೆ, ಪ್ರೊಜೆಕ್ಟ್ ಮಾಡ್ಕೊತಾವ್ರೆ. ಮೊನ್ನೆ ಯಲಬುರ್ಗಾ ಹೋದಾಗ್ಲೂ ಕೂಡ ದೊಡ್ಡ ರಥ ಅಂತ ಆಗೋಯ್ತು, ದೊಡ್ಡ ರಥ ಅಂತ ಆಗೋಯ್ತು. ಹೇಳ್ಬೇಕಾರೆ ಸಿದ್ದರಾಮಯ್ಯ ಸಿಎಂ ಆಗ್ಬೇಕಂದ್ರೆ ಅಂದಾಗ ದೊಡ್ಡ ಗಲಾಟೆ, ಎಲ್ಲಾ ಪಾರ್ಟಿಯವರು ಇದ್ರು, ಅಲ್ಲ ಸಮುದಾಯ ಸಮಾವೇಶ ಇದು. ಯಾಕೆ ಅವೆಲ್ಲವೂ ಏನಾಗ್ತಿದೆ, ಇಷ್ಟು ಜಾತಿ ಅಭಿಮಾನನ ಹಂಗಾರೆ ಒಕ್ಕಲಿಗರು ಯಾಕೆ ಓಟ್ ಹಾಕ್ಬೇಕು ಅನ್ನೋದು. ಆಮೇಲೆ ಡಿ ಕೆ ಶಿವಕುಮಾರ್ ಸ್ಮಾರ್ಟ್ ಗೇಮ್ ಮಾಡ್ತಾ ಅವ್ರೆ ಒಂದಷ್ಟು. ಸೊ ಅದ್ರಲ್ಲಿ ಇವರು ಕೂಡ ಇದರಲ್ಲಿ ಅಂದ್ರೆ ಇವರು ಅತಿಯಾಗಿ ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅಂತ ಹೇಳ್ತಾ ಇರೋದು, ಒಕ್ಕಲಿಗ ಸಮುದಾಯ ಎಗೇನೆಸ್ಟ್ ಆ ಓಟು ಟುವರ್ಡ್ಸ್ ಬಿಜೆಪಿ ಕಡೆ ಆಗ್ಬಹುದು ಅಂತ. ಹೆಬ್ಬಾಳದಲ್ಲಿ ಯಾರು ಒಕ್ಕಲಿಗ ಅಂತ ಅಭಿಮಾನ ಇಟ್ಕೊಂಡವ್ರಲ್ಲ ಒಕ್ಕಲಿಗರು, ಅವ್ರು ಯಾರು ಓಟ್ ಹಾಕಲ್ಲ ಇವ್ರಿಗೆ ಅಂತ ಚರ್ಚೆ ಇರೋದು. ಇವ್ರಿಗೆ ಹೆಂಗೆ ಕುರುಬ ಜಾತಿ ಅಂತ ಅಭಿಮಾನ ಅವ್ರಿಗಿದ್ಯೋ, ನಮಗೂ ಒಕ್ಕಲಿಗ ಅಂತ ಅಭಿಮಾನ ಇಲ್ವೇ ಅನ್ನೋ ಚರ್ಚೆ, ಅದು ಚರ್ಚೆ ಆಗ್ತಿದೆ. ಒಂದಷ್ಟು ಜೆಡಿಎಸ್ ಅವರು ಕೂಡ ಮಾತಾಡ್ಸೆ, ಈಗ ನಿಮ್ಮ ಜೆಡಿಎಸ್ ಪಾರ್ಟಿಲಿ ಇದ್ರು ಕಾಂಗ್ರೆಸ್ಗೆ ಹೋಗಿದ್ದಾರೆ, ನೀವೇನ್ ಮಾಡ್ತೀರಿ ಅಂತ. ಬೇರೆ ಯಾರಾಗಿದ್ರು ಹಂಗೆ ಹೋಗ್ಬೋದಿತ್ತೇನೋ, ಬಟ್ ಈ ಬೈರತಿ ಸುರೇಶ್ ಅತಿಯಾಗಿ ಅವರ ಸಮುದಾಯದ ಬಗ್ಗೆ, ಕುರುಬ ಸಮುದಾಯದ ಬಗ್ಗೆ, ಸಿದ್ದರಾಮಯ್ಯನ ಬಗ್ಗೆ ಜಾಸ್ತಿ ಹೋಗುತ್ತಾರೆ. ಹಾಗಾಗಿ ನಾವ್ಯಾಕೆ ಅಲ್ಲಿ ಗೋಕಾಟ್ ಹಾಕ್ಬೇಕು, ಕುಮಾರಸ್ವಾಮಿ ಎಗೇನೆಸ್ಟ್ ಸಿದ್ದರಾಮಯ್ಯ ಹಿಂಗಿರ್ಬೇಕಾರೆ ಯಾಕೆ ಆಗ್ಬೇಕು, ನಾವು ಜೆಡಿಎಸ್ ಹಾಕ್ಲಿಲ್ಲ ಅನ್ನೋ ಪರವಾಗಿಲ್ಲ, ನಾವು ಬೇಕಾದ್ರೆ ಬಿಜೆಪಿ ಅಂದ್ರೆ ಹಿಂಗ್ ಚರ್ಚೆ ಇದೆ. ಜಾತಿ ವಿಚಾರದಲ್ಲಿ ಸ್ವಲ್ಪ ಜೆಡಿಎಸ್ ಕಾರ್ಯಕರ್ತರ ವಿಚಾರವನ್ನು ಮಾತಾಡ್ತಾರೆ ಹೆಬ್ಬಾಳದಲ್ಲಿ. ಅಂದ್ರೆ ಅತಿಯಾಗಿ ಬೈರತಿ ಸುರೇಶ್ ಕುರುಬ ಸಮುದಾಯ, ನಾನು ಕುರುಬ ಆ ತರದ್ದು ಸಿದ್ದರಾಮಯ್ಯ ಅವ್ರನ್ನ ಇದ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ. ಎರಡನೇದು ಕಟ್ಟ ಇದನ್ನೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡ್ತಾರೆ. ಕಟ್ಟ ಒಕ್ಕಲಿಗನ ಅಲ್ಲ, ಅಲ್ಲ ಕಟ್ಟ ಇವೆಲ್ಲವ ಸೂಕ್ಷ್ಮವಾಗಿ ಕ್ಯಾಚ್ ಮಾಡುವಂತ ಇದು ಆ ಮೈಕ್ರೋ ಮ್ಯಾನೇಜ್ಮೆಂಟ್ ನೀಟಾಗಿ ಮಾಡ್ತಾವ್ರೆ. ಎಷ್ಟೇ ಎಲ್ ಇ ಡಿಗಳನ್ನ ಹಂಚಿದ್ರು ಸಹ ಬಿಜೆಪಿ ಸ್ಟ್ರಾಂಗ್ ಆಗೇ ಇದೆ. ಅವ್ರು ಪಿ ಎ ಗೆಲ್ಸ್ಕೊಂಡಿರ್ಲ್ವಾ ಇಲ್ಲಿ, ಕಟ್ಟ ಜಗದೀಶ್ ಅಲ್ಲ ಜಗದೀಶ್ ಇವರು ಕಟ್ಟ ಸುಬ್ರಮಣ್ಯ ಜಗದೀಶ್ ಕುಮಾರ್ ಗೆಲ್ಸ್ಕೊಂಡಿರ್ಲ್ವಾ. ವೈ ಎ ನಾರಾಯಣ ಸ್ವಾಮಿ ಬಿಜೆಪಿ ಎಂಎಲ್ಸಿ ಅವ್ರು ಇಲ್ಲಿ ಎಂಎಲ್ಎ ಆಗಿದ್ರಲ್ಲ ಬೈಲೆಕ್ಷನ್ ಗೆದ್ದು, ಅವರು ಟಿಕೆಟ್ ಆಕಾಂಕ್ಷಿನೇ ಕಳೆದ ಬಾರಿ ಸೋತವ್ರು, ಅವರು ಕೂಡ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರೆ, ವೈ ಎ ನಾರಾಯಣ ಸ್ವಾಮಿ ಕಟ್ಟ ಜೊತೆ ನಿಂತ್ಕೊಂಡ್ರೆ ರಿಸಲ್ಟ್ ಕ್ಲಿಯರ್ ಮಾಡ್ಕೋಬಹುದು, ರಿಸಲ್ಟೇ ಮಾಡ್ಕೋಬಹುದು. ಬಟ್ ಈಗ ಅವ್ರೇನು ಪ್ರತಿರೋಧ ಏನು ಒಡ್ತಾ ಇಲ್ಲ, ನಾರಾಯಣ ಸ್ವಾಮಿ ಅವ್ರ ಹೈಕಮಾಂಡ್ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಬೈರತಿ ಸುರೇಶ್ ಅವರ ಸಿದ್ದರಾಮಯ್ಯ ಸಿಎಂ ಮಾಡಬೇಕು ಅನ್ನೋ ಹೇಳಿಕೆಗಳು, ಕುರುಬ ಕಾರ್ಯಕ್ರಮ, ಕುರುಬರ ಸಮಾವೇಶದಲ್ಲಿ ಅವರು ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತಕ್ಕಂಥದ್ದು, ಇವೆಲ್ಲ ಏನಾಗ್ತಿದೆ ಒಕ್ಕಲಿಗ ಸಮುದಾಯವನ್ನು ಮತ್ತೆ ಇಲ್ಲಿ ಕೆಳಸ್ತಾ ಇದೆ, ಎಗೇನೆಸ್ಟ್ ಬೈರತಿ ಸುರೇಶ್ ನಿಲ್ಲೋ ತರ ಮಾಡ್ತಾ ಇದೆ. ಹೆಬ್ಬಾಳದಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯ ಪ್ರಕಾರ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹೆಬ್ಬಾಳದಲ್ಲಿ. ಇಲ್ಲಿ ಮೊಯ್ದ್ ಅಲ್ತಾಫ್ ಕೂಡ ಇದರ ಜೆಡಿಎಸ್ ಕ್ಯಾಂಡಿಡೇಟ್, ಅದು ಅಲ್ಪಸಂಖ್ಯಾತ ಆಮೇಲೆ ಅವ್ರಿಗೇನು ಇದು ಮುಸಲ್ಮಾನರ ಕ್ಷೇತ್ರ ತಾನೆ, ಜಾಫರ್ ಶರೀಫ್ ಮೊಮ್ಮಗ ನಿಂತ್ಕೊಂಡಿದ್ದಿಲ್ಲಿ, ನಮ್ ಕ್ಷೇತ್ರನ ಕಿತ್ಕೊಂಡ್ಬಿಟ್ರಲ್ಲ ಅನ್ನೋದು ಕೂಡ ಅಲ್ಲಿ ಅಲ್ಪಸಂಖ್ಯಾತರ ಸ್ವಲ್ಪ ಆಕ್ರೋಶ ಇದೆ. ಯಾರ ಬಗ್ಗೆ? ಬೈರತಿ ಸುರೇಶ್ ಬಗ್ಗೆ. ಇಲ್ಲಿ ಜಾಫರ್ ಶರೀಫ್ ಮೊಮ್ಮಗ ನಿಲ್ತಿದ್ರು, ಹೌದು ನಮ್ ಕ್ಷೇತ್ರ ಕಿತ್ಕೊಂಡ್ಬಿಟ್ರಲ್ಲ ಇವರು ಅನ್ನೋದು ಕೂಡ ಇದೆ. ಆಮೇಲೆ ಇಲ್ಲಿ ಹೆಂಗಿರೋ ಮೊಯ್ದ್ ಅಲ್ತಾಫ್ ಗೆಲ್ಲದ್ ಬಿಡ ಮೇರಾ ಆದ್ಮಿ ಲೆಕ್ಕಾಚಾರ, ಇವೆಲ್ಲವೂ ಕೂಡ ಏನಾಗ್ತಿದೆ ಬೈರತಿ ಸುರೇಶ್ಗೆ ಹಿನ್ನಡೆಗೆ ಕಾರಣ ಆಗ್ತಿದೆ ಇವು ರಾಜಕಾರಣ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.